ಶ್ರೀನಿವಾಸ, ಇವಾಗ ಏನಪ್ಪ ನೀವು ಇಷ್ಟೊಂದು ಜನ ಮಹಿಳೆಯರ ಜೊತೆ ಇದ್ದೀರಾ ಅಂತ ನೀವೆಲ್ಲ ಅನ್ಕೊಂಡಿರ್ಬೋದು. ನಮ್ಮ ಪೂರ್ಣಪ್ರದ ವಿದ್ಯಾಪೀಠದಲ್ಲಿ ವಸಂತ ಧಾರ್ಮಿಕ ಶಿಬಿರ ನಡೆದಿದೆ. ಅದರಲ್ಲಿ ನೋಡಿ ಎಷ್ಟು ಜನ ಬಂದು ನೋಡಿ, ಇವರನ್ನು ಲ್ಯಾಪ್ಟಾಪ್ ಇಟ್ಕೊಂಡೆ ನಾನು ಕಲಿಬೇಕು, ನನಗೆ ತುಂಬ ಆಸಕ್ತಿ ಇದೆ ಮೇಡಮ್ ಅಂತ ಬಂದಿದ್ದಾರೆ. ಹೀಗೆ ಎಲ್ಲರೂ ಕೂಡ ಭಕ್ತಿಯಿಂದ ಬಂದು ಶ್ರದ್ಧೆಯಿಂದ ಕಲಿತಿದ್ದಾರೆ. ನೀವೆಲ್ಲ ನೋಡ್ತಿದ್ದೀರಲ್ಲ, ಇವರೆಲ್ಲರ ಪರವಾಗಿ ನಿಮಗೆ ಭಕ್ತಿಪೂರ್ವಕ ನಮಸ್ಕಾರ. ಮತ್ತೆ ನೀವು ಅಷ್ಟೇ, ನಿಮ್ಮ ಪರವಾಗಿ ಎಲ್ರಿಗೂ ಕೂಡ ನೀವು ಭಕ್ತಿಪೂರ್ವಕ ನಮಸ್ಕಾರ ಮಾಡಬೇಕು. ಯಾಕೆ ಗೊತ್ತಾ, ತುಂಬ ದೂರ ದೂರದಿಂದ ಪಾಪ ಬಂದಿದ್ದಾರೆ. ಎಷ್ಟು ಕಲಿಬೇಕು ಮೇಡಮ್, ನೀವೇನು ಹೇಳ್ಕೊಟ್ರು ನಾನು ಕಲಿತೀನಿ ಅಂತ ಆಸಕ್ತಿಯಿಂದ ಶ್ರದ್ಧೆಯಿಂದ ಬಂದಿದ್ದಾರೆ. ಇವಾಗ ನೀವು ನೋಡ್ತಿದ್ದೀರಾ, ಎಲ್ಲರಿಗೂ ಕೂಡ ಎಲ್ಲರಿಂದ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿಮಗೆಲ್ಲರಿಗೂ ಜೀವನದಲ್ಲಿ ತುಂಬಾ ಸಂತೋಷವಾಗಿದೆ. ಯಾವ್ಯಾವ ಸ್ತೋತ್ರದಿಂದ ಏನೇನು ಪವಾಡಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಆ ಸ್ತೋತ್ರಗಳು ಹೇಳ್ಕೊಂಡಿದ್ದೀರಾ, ಜೀವನದಲ್ಲಿ ಪವಾಡನೂ ಆಗಿದೆ, ಖುಷಿಯಿಂದ ಇದ್ದೀರಾ. ನಾನು ವಿದ್ಯಾಪೀಠದಲ್ಲಿ ಧಾರ್ಮಿಕ ಶಿಬಿರ ಅಂತ ಮಾಡಿದ್ದೆ. ನಡೆಸ್ತಾ ಇರ್ಬೇಕಾದ್ರೆ ಶಿಬಿರದಲ್ಲಿ ನೋಡಿದ್ರೆ ಕೆಲವು ಸ್ತೋತ್ರ ಹೇಳ್ಕೊಟ್ಟೆ ನಾನು. ಎರಡನೇ ದಿನಕ್ಕೇ ಅಲ್ಲಿ ಬಂದಿರ್ತಾರಲ್ಲ ಮಹಿಳೆಯರು, ಅವ್ರ ಜೀವನದಲ್ಲಿ ಎಂಥ ದೊಡ್ಡ ಪವಾಡ ಆಯಿತು ಗೊತ್ತಾ. ಏನು ಅಂದರೆ ಒಂದು ಚೂರು ಹೇಳ್ತೀನಿ. ನಾನು ಒಂದು ಸ್ತೋತ್ರ ಹೇಳಿದ್ದೆ, ಇದು ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ದೊಡ್ಡ ಖುಷಿ ಆಗುತ್ತೆ, ನಿಮಗೆಲ್ಲರಿಗೂ ಗೊತ್ತದು. ಯಾವುದು ಅಂದರೆ ವೆಂಕಟೇಶ ಸ್ತವರಾಜ ಅಂತ. ಎಷ್ಟು ಚೆನ್ನಾಗಿದೆ ಆ ಸ್ತೋತ್ರ ಅಂದರೆ, ಬೆಳಗ್ಗೆ ಸಾಯಂಕಾಲ ಹೇಳ್ಕೊಂಡ್ರೆ ಅವ್ರ ಜೀವನದಲ್ಲಿ ಎಂತೆಂಥ ಪವಾಡ ಆಗುತ್ತೆ ಆಗಿದೆ ಗೊತ್ತಾ. ನನಗೆಲ್ಲ ತುಂಬ ಜನ ಹೇಳಿದ್ದಾರೆ, ಕಮೆಂಟ್ಸಲ್ಲೂ ಹಾಕಿದ್ದಾರೆ. ಈಗ ಈ ಸ್ತೋತ್ರ ಹೇಳಿ ಎರಡನೇ ದಿನಕ್ಕೇ ಒಬ್ಬರು ಮನೇಲಿ ಗಂಡ ಹೆಂಡತಿ ಮದುವೆ ಆದಾಗಿಂದ 38 ವರ್ಷದಿಂದನೂ ಕೂಡ ಜಗಳ ಅಂತೆ. ಪಾಪ ಇರುತ್ತೆ, ಎಷ್ಟೋ ಜನದ ಮನೇಲಿ ಇರುತ್ತೆ ಜಗಳ, ಆಗಬಾರ್ದೆಲ್ಲ ಆಗ್ಬಿಡುತ್ತೆ ಜಗಳ ಅಂದರೆ ಜಗಳ. ಯಾರೋ ಮೂರನೇವರಿಂದ ಗಂಡ ಹೆಂಡತಿಗೆ ಜಗಳ ಆಗುತ್ತೆ. ಆದರೆ ಪಾಪ ನಮ್ಮ ಶಿಬಿರಕ್ಕೆ ಬಂದಿದ್ದರು ಒಬ್ಬರು ಮಹಿಳೆಯರು, ಅವರು ವೆಂಕಟೇಶ ಸ್ತವರಾಜ ಹೇಳ್ಕೊಟ್ಟಿದ್ದೆ ಕೃಷ್ಣನ ನಿಂದೆ ಹೇಳಿಸ್ತಾ ಬೆಳಗ್ಗೆ ಸಾಯಂಕಾಲ ಪಾರಾಯಣ ಮಾಡಿದ್ರು. ನೋಡಿದ್ರೆ ಏನು ಅವ್ರ ಜೀವನದಲ್ಲಿ ಎಂಥ ಅದ್ಭುತ ಪವಾಡ ಗೊತ್ತಾ. ಗಂಡ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂದರೆ, ಕಾಫಿ ತೊಗೊಂಬಂದು ಕೊಡೋದೇನೋ, ಹೂ ಕೊಡೋದೇನೋ, ಏನೇನು ಬೇಕೋ ಎಲ್ಲನೂ ಕೂಡ ಅವಳ ಜೀವನದಲ್ಲಿ ಸಿಕ್ಕಿದೆ. ಪಾಪ ಅವರು ಮನೆಯವರು ಬಂದು ನನಗೆ ಹೇಳ್ತಾ ಇದ್ದಾರೆ, ಮೇಡಮ್ ಈ ಸ್ತೋತ್ರ ಹೇಳ್ಕೊಳ್ದಾಗ್ಲಿಂದ ನಮ್ಮ ಯಜಮಾನ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಮಕ್ಕಳು ಮಾಡಿದ ತಪ್ಪು ಬೇರೆಯವ್ರು ಮಾಡಿದ್ದು ತಪ್ಪು ಎಲ್ಲದಕ್ಕೂ ಕೂಡ ನಾನೇ ಹೊಣೆ ಅಂತ ನನ್ನನ್ನೇ ಬೈತಾ ಇದ್ರು. 38 ವರ್ಷದಿಂದ ಬೈಸ್ಕೊತಾ ಇದ್ದೀನಿ ಮೇಡಮ್, ಆದರೆ ನಾನು ಈ ಸ್ತೋತ್ರ ಹೇಳಿರೋದ್ರಿಂದ ಎಷ್ಟು ನನ್ನ ಪ್ರೀತಿಸ್ತಾರೆ ಗೊತ್ತಾ, ನನಗೆ ತುಂಬ ಸಂತೋಷ ಆಯಿತು, ನಾನು ಉಸಿರಿ ಇರೋವರೆಗೂ ಬಿಡಲ್ಲ ಅಂತ. ಆಮೇಲೆ ಇಷ್ಟೇ ಇಲ್ಲ, ಅತ್ತೆ ಸೊಸೆ ಜಗಳ ಇದಂತೂ ಎಷ್ಟು ಗೊತ್ತಾ, ಒಂದು ಸತಿ ಖುಷಿ ಆಗುತ್ತೆ, ಒಂದು ಕಡೆಗೆ ಈ ಸ್ತೋತ್ರದಿಂದ ಎಂತೆಂಥ ಅದ್ಭುತ ಅನ್ನೋ ಅಂತ ಕೂಡ ಗೊತ್ತಾಗುತ್ತೆ. ಪಾಪ ಅತ್ತೆ ಸೊಸೆಗೂ ಜಗಳ ಇದ್ದೇ ಇರುತ್ತಲ್ವಾ. ಈ ಸ್ತೋತ್ರ ಹೇಳಿ ವೆಂಕಟೇಶ ಸ್ತವರಾಜ ಬೆಳಗ್ಗೆ ಸಾಯಂಕಾಲ ಹೇಳಿ ತುಳಸಿ ಪೂಜೆ ಮಾಡೋದಕ್ಕೆ ಅವ್ರ ಅತ್ತೆ ಎಷ್ಟು ಪ್ರೀತಿಸ್ತಾರೆ, ಇಂಥ ಸೊಸೆನ ನಾನು ಪಡೆದಿತ್ತು ಎಷ್ಟು ಪುಣ್ಯ ನನಗೂ ಅಂತ ಅಂದ್ಬಿಟ್ಟು ಅತ್ತೆ ಸೊಸೆ ಇಬ್ಬರು ಬಂದು ನಮ್ಮ ವಿದ್ಯಾಪೀಠಕ್ಕೆ ಬಂದು ಹೇಳಿದ್ರು. ಇದೆಲ್ಲನೂ ಕೂಡ ಯಾರಿಂದ, ವೆಂಕಟೇಶ ಸ್ತವರಾಜ ಸ್ತೋತ್ರದಿಂದ. ಪ್ರತಿಯೊಬ್ಬರು ಕೂಡ ಯಾರು ಹೇಳ್ಕೊಳ್ತಾ ಇಲ್ಲೋ ಅವರು ಈ ವಿಡಿಯೋನ ನಿಮ್ಮ ಕೈ ಸೇರಿದ ತಕ್ಷಣ ಬೆಳಗ್ಗೆ ಸಾಯಂಕಾಲ ಈ ಸ್ತೋತ್ರನ ಭಕ್ತಿಯಿಂದ ಹೇಳಿ, ಈ ಸ್ತೋತ್ರದಿಂದ ಏನೇ ನಿಮ್ಮ ಜೀವನದಲ್ಲಿ ಪವಾಡ ಆಯಿತು ಅಂತ ನಾನು ಹೇಳೋದು ಮರಿಬೇಡಿ. ಇವಾಗ ನಮ್ಮ ಮಹಿಳೆಯರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವೆಂಕಟೇಶ ಸ್ತವರಾಜನ ಅಂತ ಈ ವಿಡಿಯೋದಿಂದ ನೋಡ್ಕೊಂಬರೋಣ, ಬರ್ತೀರಾ? ಹರೇ ಶ್ರೀನಿವಾಸ. ನೀವೇನಾದ್ರೂ ಈ ವೆಂಕಟೇಶ ಸ್ತವರಾಜ ಕಲಿಬೇಕು ಅಂತ ನಿಮ್ಗೇನಾರು ಆಸೆ ಇದ್ದರೆ ನನಗೆ ಹೇಳಿ, ನಾನು ನಿಮಗೆ ಸಂತೋಷದಿಂದ ಕಲಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲೂ ಕೂಡ ಸಂತೋಷ ಕಾಣಿ ನೀವು, ಪ್ರತಿಯೊಬ್ಬರೂ ಕೂಡ ಹೇಳ್ತಿರತ್ತಾನೆ. ಹರೇ ಶ್ರೀನಿವಾಸ.